ನಮ್ಮ ತಾಲೂಕಲ್ಲಿ ಒಳ್ಳೆ ಉತ್ತಮ ಬೆಳೆ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಾವು ಯಾವುದೇ ಬೀಜ ಆಗಲಿ ಗೊಬ್ಬರ ಆಗಲಿ ಯಾವುದೇ ಲೋಪ ಆಗಬಾರದು. ಬೀಜದಲ್ಲಿ ಕಳಪೆ ಬೀಜ ಇರಬಾರದು. ಸೊ ಅದು ಗೊಬ್ಬರದಲ್ಲಿ ಯಾವುದೇ ಥರ ಮೋಸ ಆಗಬಾರ್ದು ರೈತರಿಗೆ. ಒಳ್ಳೆ ಎಮ್ ಆರ್ ಪಿ ಏನು ರೇಟ್ ಇದೆ ಆ ರೇಟೇ ಬರಬೇಕು. ವರ್ತಕರು ಕರೆಸಿದ್ದೆ. ಸೊ ಅದು ನಮ್ಮ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟ್ರು ಕರೆಸಿ ನಾನೆಲ್ಲರೂ ಕರೆಸಿ ಒಂದು ಮೀಟಿಂಗ್ ಮಾಡಿದೆ. ಉದ್ದೇಶ ಏನು, ರೈತರಿಗೆ ಯಾವುದೇ ಥರ ಈ ಬರಗಾಲ ಕೊರೋನಾ ಟೈಮಲ್ಲಿ ಆರ್ಥಿಕ ಮುಗ್ಗಟ್ಟಿದೆ, ರೈತರಲ್ಲಿ ದುಡ್ಡು ಓಡಲ್ಲ, ಅದರಿಂದ ಯಾವುದೇ ಥರ ಅವ್ಯವಹಾರ ಹಾಕ್ಕೊಡ್ದು, ಕಳಪೆ ಬೀಜ ಮೋಸ ಮಾಡಬಾರ್ದು. ಆ ದೃಷ್ಟಿಯಿಂದ ಮೀಟಿಂಗ್ ಮಾಡಿ ನಿನ್ನೆ ಒಂದು ಯಾವುದೋ ಪ್ರಕರಣ ಬಂತು, ಬೀಜದಲ್ಲಿ ಕಲ್ಲಿದೆ ಅಂತ. ಕಡಲೆ ಬೀಜದಲ್ಲಿ ಒಂದೊಂದು ಮೂಟಲ್ಲೆಲ್ಲೇ 5 ಕೆಜಿ 2 ಕೆಜಿ ಕಲ್ಲಿದೆ. ಸೊ ಅದನ್ನು ಹೇಳಿ ಎಚ್ಚರಿಕೆ ಕೊಟ್ಟವ್ರಿಗೆ, ಸಂಬಂಧಪಟ್ಟವ್ರಿಗೆ, ಅಗ್ರಿಕಲ್ಚರ್ಗೆ ಹೇಳಿ, ಈ ವರ್ತಕರಿಗೆ ಹೇಳಿದ್ದೀನಿ, ಯಾವುದೇ ಥರ ನೀವು ಮಾನವೀಯತೆ ಮೆರಿಬೇಕು. 1 ರೂಪಾಯಿ ಜಾಸ್ತಿ ತಗೊಂಡು ನಾನು ಕಠಿಣ ಕ್ರಮ ತಗೋತೀನಿ. ನೀವು ಸಹಕಾರ ಕೊಡಬೇಕು. ಎಮ್ ಆರ್ ಪಿ ರೇಟ್ ಬಾರಿ ರೈತರಿಗೆ ಕಟ್ತೀನಿ, ನೀವು ಸಹಕಾರ ಮಾಡ್ಬೇಕು, ಕಟ್ತೀನಿ ಅಂತ ಹೇಳಿ ಅವರು ಇದು ಮಾಡಿ ಮೀಟಿಂಗ್ ಮಾಡಿ. ಸರ್, ಈಗ ರೈತರು ಏನು ಕಡಲೆ ಬೀಜ ಇರ್ಬೋದು ಮತ್ತೆ ರಾಗಿ, ಕಡಲೆ ಬೀಜ, ರಾಗಿ, ಜೋಳ ಯಾವುದಾದ್ರು ಇದೆಲ್ಲ ಆಯಾ ಹೋಬಳಿನಲ್ಲಿ ಸಂಪರ್ಕ, ರೈತ ಸಂಪರ್ಕಕ್ಕೆ ಇದೆ, ಅಲ್ಲಿಂದ ಕೊಡ್ತಾ ಇದ್ದಾರೆ, ಸಬ್ಸಿಡಿ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅದ್ರೂ ಕೂಡ ಅದರಲ್ಲೇನು ಮೋಸ ಆಗ್ಬಾರ್ದು ಅದರಲ್ಲೂ. ಸೊ ನಮ್ಮಲ್ಲಿ ರೈತರು ಹೊರತಕ್ಕೆ ಮಾಡ್ತಾರೆ, ಅದರಲ್ಲಿ ನೀವು ಯಾವ ರೇಟ್ ಜಾಸ್ತಿ ಮಾಡ್ಬೋದು. ಆಮೇಲೆ ಸ್ಟಾಕ್ ಇಟ್ಕೊಂಡು ಮೋಸ ಮಾಡಬಾರ್ದು. ಕೆಲವು 100 ಮೀಟರ್ 1000 ಮೀಟರ್ ಸ್ಟಾಕ್ ಇಟ್ಕೊಂಡು ಕಡಲೆ ಬೀಜ ಇಟ್ಕೊಂಬಿಟ್ಟು ರೈತರಿಗೆ ಮೋಸ ಮಾಡಿದ್ವಿ. ಹಂಗೇನೇ ಇದ್ರೆ ಸ್ಟಾಕ್ ಇದ್ರೆ ನಾನು ಇಮ್ಮಿಡಿಯೇಟ್ ರೈಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರ್, ಈಗ ಕಳ್ಳ ಸಂತೆಯಲ್ಲಿ ಯಾರು ಮಾರ್ತಾ ಇದ್ರೆ, ಕಳ್ಳ ಸಂತೆಯಲ್ಲಿ ಯಾರಾದರೂ ರೈತರಿಗೆ ಮೋಸ ಮಾಡಿ ಬೇರೆ ಇಂದ್ರೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಕಠಿಣ ಕ್ರಮ ತಗತ್ತೀನಿ ಅಂತ ಹೇಳಿದ್ವಿ. ಸರ್, ಈಗ ಒಬ್ಬ ರೈತನಿಗೆ 4 ಎಕರೆ ಇದ್ರೆ, 4 ಎಕರೆದಲ್ಲಿ 2 ಎಕರೆ ಕಡಲೆಕಾಯಿ ಹಾಕ್ತಾನೆ, 2 ಎಕರೆ ರಾಗಿ ಹಾಕ್ತಾನೆ, ಅದಕ್ಕೆ ಅದೇನು ಮಾಡ್ತಾ ಇದ್ರೆ ಕೃಷಿ ಇಲಾಖೆಯಿಂದ ಏನೋ ಒಂದು ಐಟಮ್ ತೊಗೋಬೇಕು ಅಂತ ಒಂದು. ಹೌದು, ಹಾಂ, ಆದೇಶ ಇದೆ. ಕೃಷಿ ಒಂದೇ ಪದ್ಧತಿ ಮಾಡಬೇಕು ಅಂತ ಇದೆ. ಬೇರೆ ಬೇರೆ ಬ್ರದರ್ಸ್ ಇದ್ದು ಸಪ್ರೇಟ್ ಮಾಡ್ಬೋದು, ಇಲ್ಲಾಂದ್ರೆ ಆಗಲ್ಲ. ಒಂದೇ ಕೃಷಿ ಕೊಡ್ತಾರೆ, 2 ಎಕರೆ ಕೊಡ್ತಾರೆ. ಬೇರೆ ಬೇರೆ ಕಮರ್ಷಿಯಲ್ ಬೆಳೆ ಬೆಳಿತಾರೆ, ಟೊಮೆಟೊ ಬೆಳೀತಾರೆ, ಬೇರೆ ಬೇರೆ ತರಕಾರಿ ವೆಜಿಟೇಬಲ್ ಬೆಳೀತಾರೆ. ಅದೇ ಸರ್, ರೈತರಿಗೆ ಅನುಕೂಲ ಆಗಬೇಕು. ಯಾರು ಮೋಸ ಮಾಡಿದಂತೂ ಈಗ ಗುಣಮಟ್ಟದ ಬೀಜಗಳೆಲ್ಲ ಬಂದಿದೆ. ಹಾಂ, ಅದನ್ನು ನೋಡಿದೆ. ಗುಣಮಟ್ಟದ ಬೀಜ ಸೀಡ್ಸ್, ಆಯಿಲ್ ಸೀಡ್ ಕರ್ನಾಟಕ ಆಯಿಲ್ ಸೀಡ್ ಕಾರ್ಪೊರೇಷನ್ ಬಂದಿದೆ, ಅದರಲ್ಲೇ ಸ್ವಲ್ಪ ನೆನ್ನೆ ಲೋಪ ಇರೋದು. ಅದಕ್ಕೆ JD ಬಂದು ಎಲ್ಲ ಚೆಕ್ ಮಾಡಿ ಅದ್ರ ಬಗ್ಗೆ ಹೋಗಿದ್ದಾರಂತೆ, ಅದೆಲ್ಲ ಚೆಕ್ ಮಾಡಿದ್ದಾರೆ. ಇವತ್ತು ಆ ಥರ ಕಂಡು ಬಂದರೆ ಇನ್ನು ಮುಂದೆ ಯಾವುದು ಮಾಡೋಕ್ಕೂಡ್ದು, ಮಾಡಿದರೆ ಕಠಿಣ ಕ್ರಮ ತಗೋತೀವಿ. ಇವರು ವರ್ತಕರಿಗೆ ಹೇಳಿದ್ವಿ, ನಮ್ಮ ಕಂಪ್ನಿ ಚೆಕ್ ಮಾಡಿ ಇದು ಮಾಡಿ ಅಂತ ಹೇಳಿದ್ವಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.